एवन न्यूज चैनल में आप सभी दर्शकों का स्वागत है। मैं आपके साथ इलियास बड़ेघर। कर्नाटक राज्य सरकारी हॉस्टल संघ बीजापुर समिति की ओर से आज बीजापुर जिला अधिकारी को मनवी पत्र देकर डी ग्रुप सिबंदियों को रिटायर्ड होने तक काम पर रखने और इनकी बाकी पेमेंट्स को जल्द से जल्द देने का सरकार से आग्रह किया गया। बेड़े मुनियप्प चलवादी अध्यक्ष नेतृत्व ಇವತ್ತ ಇವು ಬೇಡಿಕೆಗಳನ್ನು 9 ಬೇಡಿಕೆಗಳನ್ನು ಹಾಕಿದ ಕೆಲಸದಿಂದ ಕೈ ಇಡಲಾಗದೆ 9 ವರ್ಷ ಹೊರಗುತ್ತಿಗೆ ಗುತ್ತಿಗೆ ಸಂದರ್ಭದಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು. ಇವೆಲ್ಲ ಹೊಸ ಸಂಪೂರ್ಣ ಸಿಬ್ಬಂದಿಗಳಿಗೆ ವೇತನ ಲಾಕ್ಡೌನ್ ಅವಧಿಯಲ್ಲಿ ಕೆಲಸವನ್ನು ಪಾವತಿ ಮಾಡಬೇಕು. ಎಲ್ಲ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ನಿವೃತ್ತಿವರೆಗೆ ಸೇವೆಯನ್ನು ಮುಂದುವರಿಸಿ ಹೋಗಬೇಕು. ಹೊಸದಾಗಿ ತೆರಳಾದ ವಿದ್ಯಾರ್ಥಿ ನಿಲಯಗಳಲ್ಲಾಗೂ ವಸತಿ ಶಾಲೆಗಳಲ್ಲಿ ಕಾಲೇಜ ಡಿ ವರ್ಗದ ಕೆಲಸಗಳಿಗೆ ಹಿಂದೆ ಕೆಲಸ ಮಾಡಿ ಅನುಭವ ಪರ್ವತಿಯವರಿಗೆ ಮತ್ತೆ ನೇಮಿಸಬೇಕು. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಸೇರಿದ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡಿದ್ರೆ ರಾತ್ರಿ ಕೆಲವಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಸೇರಿದ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ರಾತ್ರಿ ಕಾವಲಾರಾಗಿ ನೇಮಿಸಬೇಕು. ಕಲ್ಯಾಣ ಕರ್ನಾಟಕ ಕಿತ್ತೂರ ಕರ್ನಾಟಕ ಭಾಗದಲ್ಲಿ ಊಟದ ಜೋಳದ ರೊಟ್ಟಿ ಹೆಚ್ಚು ಬಳಕೆ ಆಗುವುದರಿಂದ ಮತ್ತು ರೊಟ್ಟಿ ತಯಾರಿಸುವ ಕೆಲಸ ಹೆಚ್ಚು ಸಮುದಾಯವಾಗಿರುವುದರಿಂದ ಪ್ರತಿಯೊಂದು ವಿದ್ಯಾರ್ಥಿ ನಿಲಯಕ್ಕೆ ಕನಿಷ್ಠ ಒಬ್ಬ ಮಹಿಳಾ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ಹಿಂದೆ ಕೆಲಸ ಮಾಡಿ ಅನುಭವ ಇರುವುದನ್ನು ಯೋಚಿಸಬೇಕು. ಮೆಟ್ರಿಕ್ ನಂತರದ ವಸತಿ ನಿಲಯಕ್ಕೆ 25% ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು. ವಿದ್ಯಾರ್ಥಿ ಸಂಖ್ಯೆಯನ್ನು ಹೆಚ್ಚಿಸುವ ನಿಲಯ ಸಿಬ್ಬಂದಿಗಳು ವರ ಸಂಪೂರ್ಣ ಸಿಬ್ಬಂದಿಗಳ ಕಾನೂನು ಪ್ರಕಾರ ವಾರದಲ್ಲಿ ತಪ್ಪದೆ ಕೊಡಬೇಕು. ಎಲ್ಲ ವರವು ಸಂಪೂರ್ಣ ವಿದ್ಯಾರ್ಥಿಗಳನ್ನು ESI PF ಸೌಲಭ್ಯಗಳನ್ನು ಕೊಡಬೇಕು. ಮತ್ತು ಈಗಿನ ಭಾಳ ವರ್ಷದಿಂದ ದುಡಿತಾ ಇದ್ದಾರೆ ಅವರಿಗೆ ಕಾಯಂ ನೋಡಬೇಕು ಅಂತ ನೌಕರರು ಅಂತ ಮತ್ತು ಅಷ್ಟೇ ನೌಕರದಾರ ಸಂಘದಿಂದ CIT ನೇತೃತ್ವದಲ್ಲಿ ಇದನ್ನು ಅದು ಆಯಿತು. ಭೀಮ್ಸಿ ಕ್ರಾದಿ CIT ಜಿಲ್ಲಾ ಗೌರವ ಅಧ್ಯಕ್ಷ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಕೋಟಾ ಶ್ರೀನಿವಾಸರವರಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂದರೆ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆ ಅಡಿಯಲ್ಲಿ ಇವತ್ತು ಸುಮಾರು 16 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡ್ತಕ್ಕಂಥ ನೌಕರರು ಇವತ್ತು ಏನು ರಾಜ್ಯದಲ್ಲೇ ನೇರ ನೇಮಕಾತಿ ಮುಖಾಂತರ ಇವತ್ತು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಆ ನೌಕರರನ್ನು ಏನು ಹೊಸದಾಗಿ ಪ್ರಾರಂಭ ವಸತಿ ನಿಲಯಗಳಲ್ಲಿ ಮರು ನೇಮಕ ಮಾಡಿಕೊಳ್ಬೇಕು ಹಾಗೂ ಈಗಾಗಲೇ 16 ವರ್ಷಗಳ ಸೇವೆ ಸಲ್ಲಿಸತಕ್ಕಂಥ ನೌಕರರನ್ನು ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿಯೊಳಗೆ ಸೇರಿಸಬೇಕು. ಈಗ 16 ಬೇಡಿಕೆಗಳನ್ನು ಇಟ್ಕೊಂಡು ಮೊನ್ನೆ March 10 ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಅಹೋರಾತ್ರಿ ಧರಣಿ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಮೊನ್ನೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಏನು ಹಾಸ್ಟೆಲ್ಗಳಲ್ಲಿರ್ತಕ್ಕಂಥ ಏನು ಹೊರಗುತ್ತಿ ನೌಕರರನ್ನು ಕೂಡಲೇ ಅವರ ಒಂದು ಬೇಡಿಕೆಯನ್ನು ಸ್ಪಂದಿಸಬೇಕು, ಇಲ್ಲಾಂದರೆ ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಆಗ್ತದೆ ಅಂತ ಹೇಳಿ ಮುಖ್ಯ ಕನ್ಪಡ್ತಾ ಇದ್ದೇನೆ. ಮುಲಗಪ್ಪ ಚಲವಾದಿ, ಹಾಸ್ಟೆಲ್ ನೌಕರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ. ಎಂದು ಹಾಸ್ಟೆಲ್ ನೌಕರರ ಸಂಘದ ಏನು ಮನವಿಯನ್ನು ನೀಡಿದ್ದೀವಿ. ಆ ಮನವಿ ಏನಪ್ಪ ಅಂತಂದ್ರೆ 16 ವರ್ಷಗಳಿಂದ ಅವರು ಔಟ್ಸೋರ್ಸ್ನಲ್ಲಿ ಹೊರಗುತ್ತಿಗೆಯಲ್ಲಿ ಇವತ್ತು ಅಡುಗೆ ಕೆಲಸವನ್ನು ಮಾಡ್ತಾರೆ. ಏನು ಕಿಚನ್ ಸರ್ವೆಂಟು ಅಥವಾ ಕಾವಲುಗಾರರು ಅನೇಕ ಹುದ್ದೆಯಲ್ಲಿ ಕೆಲಸ ಮಾಡುವಂಥವ್ರನ್ನ ಈಗಾಗಲೇ ಕೆಲವು ಮಂದಿನ ಹೆಚ್ಚುವರಿ ಅಂತೇಳಿ ತೆಗೆದರು, ಅದನ್ನು ಕೂಡ ತುಂಬಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಏನು March 10 ಏನು ಹೋರಾಟ ಇದೆ, ಆ ಹೋರಾಟಕ್ಕೆ ಇವೆಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ CIT ಇವತ್ತು ಜಿಲ್ಲಾ ಸಮಿತಿಯ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಅವ್ರು ಯಾವ ಬೇಡಿಕೆ ವಿವಿಧ ಬೇಡಿಕೆ ಅದಾವೆ ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಅವ್ರಿಗೆ ಬೆಂಬಲವಾಗಿ ನಾವು ಇವತ್ತು ಮನವಿಯನ್ನು ನೀಡಿದ್ದೀವಿ. ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CIT ಪ್ರಧಾನ ಕಾರ್ಯದರ್ಶಿ. ಔರ್ ಖಬರೋ ಕೆ ಲಿಯೇ ದೇಖ್ತೇ ರಹಿಯೇ ಏ1 ನ್ಯೂಸ್ ಚಾನಲ್. ಹಮಾರೇ ಇಸ್ ಚಾನಲ್ ಕೋ ಲೈಕ್, ಶೇರ್ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲೇ.